ನಮಸ್ತೆ ಅಹೋರಾತ್ರ. ನಾನು ಈ ವಿಡಿಯೋ ಮಾಡ್ತಿರುವಂತಹ ಮೂಲ ಉದ್ದೇಶ ಏನಂತಂದ್ರೆ, ಇದು ರಾಮನಗರ ಡಿಸ್ಟಿಕ್ ಮತ್ತು ಚನ್ನಪಟ್ಟಣ ತಾಲೂಕು ಅರಣ್ಯ ಪ್ರದೇಶದಲ್ಲಿರುವಂತಹ ಶ್ರೀ ಕಂಬಾದ ನರಸಿಂಹಸ್ವಾಮಿ ಸನ್ನಿಧಿ ಅಂತ ನಮ್ಮ ಸುತ್ತಮುತ್ತಲಿನ ಜನರ ಒಂದು ಕುಲದೇವರಾಗಿರುತ್ತಾರೆ. ನಾನು ಈ ವಿಡಿಯೋ ಯಾಕೆ ಮಾಡಿದೆ ಅಂದ್ರೆ, ಇದಕ್ಕೆ ಯಾವುದೇ ಪುರಾವೆಗಳಿಲ್ಲ. ಇದೊಂದು ಕಾಡಿನ ಮಧ್ಯೆ ಇತ್ತು ದೇವಸ್ಥಾನ. ಈಗ ಸ್ವಲ್ಪ ಜೀರ್ಣೋದ್ಧಾರಗೊಂಡಿದೆ. ಆದ್ರೆ ಇದನ್ನ ಪ್ರತಿಷ್ಠಾಪನೆ ಮಾಡಿದವರು ಯಾರು ಮತ್ತೆ ಇದಕ್ಕೆ ಕಾರಣಕರ್ತರು ಯಾರು ಎಂಬುದು ಯಾರಿಗೂ ತಿಳಿದಿಲ್ಲ. ಮತ್ತೆ ಈ ವಿಗ್ರಹ ನರಸಿಂಹಸ್ವಾಮಿ ಮತ್ತು ಈ ವಿಗ್ರಹ ವೆಂಕಟೇಶ್ವರ ಎಂದು ನಾಮಾಂಕಿತಗೊಂಡಿದೆ. ಆದ್ರೆ ಇದರ ನಿಜವಾದ ಈ ಸ್ಥಳದ ಮಹಿಮೆ ಮತ್ತು ಇದರ ಪುರಾವೆಗಳನ್ನ ತಾವು ಏನಾದರೂ ಇದರ ಹಿನ್ನೆಲೆಯನ್ನ ನಮಗೆ ತಿಳಿಸ್ಕೊಡ್ತೀರ ಅನ್ನೋ ಭಾವನೆಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅಹೋರಾತ್ರ. ನನ್ನ ಹೆಸರು ವೆಂಕಟೇಶ್ ಅಂದ್ಬಿಟ್ಟು ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದನ್ನು ಈ ಕ್ಷೇತ್ರದ ಮಹಿಮೆಯನ್ನು ಮತ್ತು ಇದರ ಹಿನ್ನೆಲೆಯನ್ನು ತಾವು ತಿಳಿಸ್ಕೊಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೇನೆ. ನಮಸ್ತೆ. ಹೌದಪ್ಪಿ, ವಿಷ್ಣುವಿನ ಮತ್ಸ್ಯ ಕೂರ್ಮ ವರಾಹ ಆದ ನಂತರ ಬಂದ ನರಸಿಂಹಾವತಾರ ನಡೆದದ್ದು ಅಹೋಬಿಲದಲ್ಲಿ, ನವನಾರಸಿಂಹ ಕ್ಷೇತ್ರದಲ್ಲಿ. ಅಹೋಬಿಲದ ನರಸಿಂಹಾವತಾರ ನಡೆದ ನಂತರ ಋಷಿ ಮುನಿಗಳಲ್ಲಿ ತುಂಬಾ ಖುಷಿ ತಂದ ವಿಚಾರವಾಯಿತು. ಆಗ ಶಕುಂತಲೆಯ ಬಾಲ್ಯ ನಡೆದಂತಹ ನಮ್ಮ ಚನ್ನಪಟ್ಟಣದ ಕಣ್ವಾ ಕ್ಷೇತ್ರ ಅಡವಿಗಳಲ್ಲಿ ಇದು ಸೇರುತ್ತೆ. ಕಣ್ವ ಮಹರ್ಷಿಗೆ ನರಸಿಂಹನ ಆರಾಧನೆ ಮಾಡುತ್ತಿದ್ದಾಗ ನರಸಿಂಹನ ದರ್ಶನವಾದ ಕ್ಷೇತ್ರ ಇದು ಅಂತ ಇಲ್ಲಿ ಸ್ತಂಭದ ಅಥವಾ ಸ್ತಂಭ, ಕಂಬ, ಉಗ್ರಸ್ತಂಭ ಎನ್ನುವ ರೀತಿಯಲ್ಲಿ ಸ್ತಂಭದ ನರಸಿಂಹನ ಪ್ರತಿಷ್ಠೆ ಇಲ್ಲಿ ಮಾಡಲಾಗಿದೆ ಸುಮಾರು 1200 ವರ್ಷಗಳ ಹಿಂದೆ. ಆದರೆ ಕಣ್ವ ಮಹರ್ಷಿಯ ಕತೆ ನಡೆದು ಲಕ್ಷಾಂತರ ವರ್ಷಗಳಾಗಿದೆ. ನರಸಿಂಹನ ಅವತಾರದ ನಂತರ ಈ ಕ್ಷೇತ್ರದ ಒಂದು ದೊಡ್ಡತನಕ್ಕೆ 1200 ವರ್ಷಗಳ ಹಿಂದೆ ರಾಜ ಮಹಾರಾಜರು ಮಾಡಿದಂತಹ ಪ್ರತಿಷ್ಠೆ ಇದು. ತುಂಬ ಶ್ರೇಷ್ಠ ಪ್ರತಿಷ್ಠೆ. ನರಸಿಂಹಾವತಾರ ಆದ ನಂತರ ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಹೀಗಾಗತ್ತೆ. ಆದರೆ ಈ ಕಲಿಯುಗದಲ್ಲಿ ಆದ ವೆಂಕಟೇಶ್ವರನ ಒಂದು ನೆನಪಿಗೆ ಇಲ್ಲಿ ವೆಂಕಟೇಶ್ವರನ ಪ್ರತಿಷ್ಠೆಯೂ ಆಗಿದೆ. ಅಂದರೆ ಸುಮಾರು 3000 ವರ್ಷಗಳ ಹಿಂದಿನ ಅವತಾರವೂ ಇಲ್ಲಿ ಪ್ರತಿಷ್ಠೆಯಾಗಿದೆ. ಇದರ ಹಿಂದೆ ಪ್ರತಿಯೊಬ್ಬರೂ ಸಾರಿಗೆ ವ್ಯವಸ್ಥೆ ತುಂಬ ತೊಂದರೆ ಇತ್ತು. ಕ್ಷೇತ್ರ ದರ್ಶನಕ್ಕೆ ಎಲ್ಲರೂ ಮುಖ್ಯ ಕ್ಷೇತ್ರಕ್ಕೆ ಹೋಗಲಾಗುತ್ತಿರಲಿಲ್ಲ. ಹಾಗಾಗಿ ಈ ಅಹೋಬಲದ ಸ್ತಂಭದ ನರಸಿಂಹ ದೇವರನ್ನು ಅನೇಕ ಜಿಲ್ಲೆಗಳಲ್ಲಿ ಪ್ರತಿಷ್ಠೆ ಮಾಡಲಾಗಿತ್ತು ಸುಮಾರು 1000 ವರ್ಷಗಳ ಹಿಂದೆ. ಹಾಗೆ ಆದ ಪ್ರತಿಷ್ಠೆಗಳಲ್ಲಿ ಇದು ಒಂದು. ಆದರೆ ಇಲ್ಲಿನ ಕ್ಷೇತ್ರಕ್ಕೆ ಇತಿಹಾಸ ಇದೆ. ಅದು ಕಣ್ವ ಮಹರ್ಷಿಯದ್ದು. ಶಕುಂತಲೆ ಇಲ್ಲೇ ವಿಶ್ವಾಮಿತ್ರ ಮೇನಿಕೆಯರು ಬಿಟ್ಟು ಹೋದ ಕ್ಷೇತ್ರ ಇದು. ಆ ಶಕುಂತಲೆ ಬೆಳೆದದ್ದು ಇಲ್ಲೇ. ದುಷ್ಯಂತನ ಪರಿಚಯ ಆದದ್ದು ಇಲ್ಲೇ. ನಮ್ಮ ಭಾರತಕ್ಕೆ ಭಾರತ ಅಂತ ಹೆಸರು ಬರಲು ಕಾರಣನೇ ಭರತ, ಶಕುಂತಲೆಯ ಮಗ. ಆ ಭರತನ ಜನ್ಮಕ್ಕೆ ಕಾರಣವಾದ ಕ್ಷೇತ್ರ ನಮ್ಮ ಕರ್ನಾಟಕದ ಕಣ್ವ. ಇಂಥ ಒಳ್ಳೆ ದೇವರ ಬಗ್ಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ಅಹೋರಾತ್ರ. ಧನ್ಯವಾದಗಳು ಅಹೋರಾತ್ರ. ಇವತ್ತು ನಾನು ಪರಮಾತ್ಮನಿಗೆ ಶ್ರೀ ಕಂಬಾದ ನರಸಿಂಹಸ್ವಾಮಿಗೆ ಪೂಜೆ ಸಲ್ಲಿಸಿ ಈ ವಿಡಿಯೋನ ಮಾಡಬೇಕು ಅಂತ ಮನಸ್ಸಲ್ಲಿ ಬಂದಾಗ ಮಾಡಿದ ತಕ್ಷಣವೇ ಆ ಕಂಬಾದ ನರಸಿಂಹ ತಮ್ಮ ಬಾಯಲ್ಲಿ ಈ ನುಡಿಗಳನ್ನು ನುಡಿಸಿದ್ದಾನೆ. ನಾನು ಸಾಕಷ್ಟು ಸಂತೋಷ ಭರಿತನಾಗಿದ್ದೇನೆ. ತಮ್ಮಲ್ಲಿ ಭಗವಂತನನ್ನು ಕಾಣುತ್ತಿದ್ದೇನೆ. ತಮ್ಮ ಪಾದಾರವಿಂದಗಳಿಗೆ ಸಹಸ್ರ ಕೋಟಿ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸುತ್ತಾ ನಿಮ್ಮ ಮಾರ್ಗದರ್ಶನದಲ್ಲಿ ಗಿಡಗಳನ್ನು ಈ ಕ್ಷೇತ್ರದಲ್ಲಿ ನಾನು ಒಂದು ನನ್ನ ಕೈಲಿ ಒಂದು ಹಳ್ಳಿ ಮರ ಮತ್ತು ಬೇವನ ಮರಗಳನ್ನು ಇಲ್ಲಿ ನೆಟ್ಟಿದ್ದೇನೆ. ಹಿಂದೆ ಒಂದು ವಿಡಿಯೋ ಕಳಿಸಿದ್ದೆ ನಾನು ನಿಮಗೆ, ಆ ವಿಡಿಯೋದಲ್ಲಿ ನೋಡಿರಬೇಕು ನೀವು. ಗಿಡ ಒಣಗೋಗಿ ಮತ್ತೆ ಚಿಗುರುತ್ತೆ ಈ ಕ್ಷೇತ್ರದಲ್ಲೇ. ತಮಗೆ ಎಷ್ಟು ಕೃತಜ್ಞತೆಗಳನ್ನು ತಿಳಿಸೋಕ್ಕೂ ನಾನು ಯೋಗ್ಯನೋ ಇಲ್ಲವೋ ನನಗಂತೂ ಗೊತ್ತಿಲ್ಲ ಪ್ರಭು. ತಾವು ಯಾವಾಗಾದರೂ ಇಲ್ಲಿಗೆ ಆಗಮಿಸಬೇಕು ಅಂತ ತಮ್ಮಲ್ಲಿ ನಾನು ವಿನಯಪೂರ್ವಕವಾಗಿ ತಮಗೆ ಆಹ್ವಾನವನ್ನು ಬಯಸ್ತಾ ಇದ್ದೇನೆ. ನಮಸ್ತೆ ಅಹೋರಾತ್ರ. ತುಂಬ ಸಂತೋಷ. ನಿತ್ಯ ಪೂಜೆ ಮಾಡು ನೀನಲ್ಲಿ.
ಕಿತ್ತಡಿಯಾದ ಇವನಲ್ಲಿ ಹಾಗೆಲ್ಲ ಸಾಷ್ಟಾಂಗ ನಮಸ್ಕಾರ ಎಲ್ಲ ಹೇಳಬೇಡ ಈ ಅಯೋಗ್ಯ ಅಹೋರಾತ್ರನಿಗೆ. ಏನೋ ತಿಳಿದಿದ್ದನ್ನು ಹಂಚಿಕೋತಾನಷ್ಟೇ, ಆದರೆ ನಿತ್ಯ ಭಗವಂತನ ಸ್ಮರಣೆ ಮಾಡೋ ನೀವೆಲ್ಲ ದೇವರುಗಳು, ನಿನ್ನಲ್ಲಿ ಅಹೋರಾತ್ರನದೊಂದು ಮನವಿ ಇದೆ. ದೇವರಿಗೆ ಬಡವ ಬಲ್ಲಿದ ಪ್ರಾಣಿ ಪಕ್ಷಿ ಗಿಡ ಮರ ಅನ್ನೋ ಭೇದ ಭಾವ ಇಲ್ಲ. ಮುಟ್ಟುವವ ಮುಟ್ಟದವ ಎನ್ನುವ ಭೇದ ಭಾವ ಇಲ್ಲ. ನಿನಗೆ ಅಹೋರಾತ್ರನ ಮನವಿಯಲ್ಲಿ ಪ್ರೀತಿ ಇದ್ದರೆ ಇನ್ನು ಮುಂದೆ ಈ ಕಂಬದ ನರಸಿಂಹದೇವರನ್ನ ಎಲ್ಲರೂ ಮುಟ್ಟುವ ಹಾಗೆ ಅನುಕೂಲ ಮಾಡಿಕೊಡು. ಬಂದ ಭಕ್ತಾದಿಗಳೆಲ್ಲರೂ ಪ್ರೀತಿಯಿಂದ ಮುಟ್ಟಿ ಅಪ್ಪಿಕೊಳ್ಳುವ ಹಾಗೆ ಮಾಡು. ಒಡವೆಗಳು ದೇವರನ್ನ ಪ್ರವೇಶಿಸಿದ ಹಾಗೆ ನೋಡು, ಯಾಕಂದರೆ ಒಡವೆಗಳಿದ್ರೇ ಜನ ದೂರ ಆಗ್ತಾರೆ. ಆ ಒಂದು ಪಾಷಾಣದಿಂದ ಈ ಮೂರ್ತಿ ಆಗಿದ್ದರೂ ಆ ಪಾಷಾಣ ಯಾರೂ ಕದಿಯಲಾರದಂತಹ ವಸ್ತು ಅದು. ದೇವ್ರನ್ನ ಮುಟ್ಟಿ ಅಪ್ಪಿ ಪ್ರೀತಿ ಮಾಡೋ ಜನರಿಗೆ ಇನ್ನಷ್ಟು ಅಪ್ಯಾಯಮಾನವಾಗುತ್ತೆ ಆ ಸ್ತಂಭ. ದೇವರಿಗೆ ಭೇದ ಭಾವ ಇಲ್ಲ. ದೂರದಿಂದ ನಮಸ್ಕಾರ ಮಾಡೋದಷ್ಟೇ ಅಲ್ಲ, ಶ್ರದ್ಧೆಯಿಂದ ಕೈಕಾಲು ಮುಖ ತೊಳೆದು ಬಂದು ದೇವ್ರನ್ನ ಪ್ರೀತಿಯಿಂದ ಮುಟ್ಟುವ ಅಧಿಕಾರ ಎಲ್ಲರಿಗೂ ಇದೆ. ನಿನಗೆ ಧೈರ್ಯ ಇದ್ದರೆ ಈ ಕೆಲಸ ಮಾಡು. ಆಗ ಮಾತ್ರ, ಹಾಗಾದಾಗ ಮಾತ್ರ ದೇವರು ನಮ್ಮವರಾಗ್ತಾರೆ, ಇಲ್ಲಾಂದರೆ ದೇವರು ಒಂದು ವಸ್ತುವಾಗತ್ತಷ್ಟೆ. ಧನ್ಯವಾದ ಅಹೋರಾತ್ರ. ಅಹೋರಾತ್ರ, ಆಲ್ರೆಡಿ ನಾನು ಈ ಕೆಲಸ ಮಾಡ್ತಾ ಇದ್ದೇನೆ. ಒಂದು ಹಿಂದುಳಿದ ಅಂತ ಏನು ಸಮಾಜದಲ್ಲಿ ಈ ಮನುಕುಲ ದೂರ ಇಟ್ಟಿದ್ದಾರೆ. ಹಿಂದುಳಿದ ವರ್ಗದ ಒಂದು ಹೆಣ್ಣು ಮಗು ಕೈಲಿ ನಾನು ಆಲ್ರೆಡಿ ಸ್ವಾಮಿಗೆ ಅಭಿಷೇಕ ಮಾಡಿಸಿದ್ದೇನೆ. ಮತ್ತು ಇಲ್ಲಿ ಬರೋ ಭಕ್ತಾದಿಗಳು ಎಲ್ಲರೂ ಕೂಡ ಭಗವಂತನಿಗೆ ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಅದೊಂದು ವಿಶೇಷ ಇಲ್ಲಿ. ನಾವು ಮೊದಲು ಯಾವುದು ಇಲ್ಲಿ ಯಾರು ಜನಗಳು ಹೋಗ್ತಿರಲಿಲ್ಲ, ಬಟ್ ಇವಾಗ ಈಗೀಗ ಹೋಗ್ತಿದ್ದಾರೆ. ಬಟ್ ಇಲ್ಲಿ ಯಾರಿಗೂ ನಾವು ಮುಟ್ಟಬೇಡಿ ಅಂತ ಯಾರಿಗೂ ಹೇಳಿಲ್ಲ. ಬಂದು ಎಲ್ಲರೂ ಮುಟ್ಟಿ ನಮಸ್ಕಾರ ಮಾಡ್ತಿದ್ದಾರೆ. ಏನೋ ನಿಮ್ಮ ಬಾಯಿಂದ ನೋಡಿ, ಇವತ್ತು ಅದೇ ಅದು ಮಾಡಿಸ್ಬೇಕು ಅನ್ನೋದೊಂದು ಪೂರ್ತಿಯಾಗಿ ಒಂದು ನಮಗೆ ಅನುಗ್ರಹ ಸಿಕ್ಕಂತಾಗಿದೆ. ಆಮೇಲೆ ಖಂಡಿತ ಅದೇ ರೀತಿ ಬಂದವ್ರ ಕೈಯಲ್ಲಿ ನಾನು ಸ್ವಾಮಿಯನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ ಅಂತ ನಾನು ಸ್ವತಃ ನಾನೇ ಹೇಳ್ತೇನೆ. ನಮಸ್ತೆ ಅವ್ರ ಹತ್ರ. ಧನ್ಯವಾದ ಕಣಪ್ಪಿ. ನಿನ್ನಲ್ಲಿ ಆ ದೈವತ್ವ ಇದೆ, ಅಲ್ಲಿ ದೈವ ಸಾನ್ನಿಧ್ಯ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ದೈವ ಸಾನ್ನಿಧ್ಯ ಇರುವಲ್ಲಿ ದೇವರೇ ಮುಂದೆ ಬಂದು ಎಲ್ಲರ ಕೈಲೂ ಮುಟ್ಟಿಸ್ಕೋತಾರೆ, ಪ್ರೀತಿ ಮಾಡ್ತಾರೆ. ತುಂಬ ಖುಷಿಯಾಯಿತು. ಎಲ್ಲರೂ ಹೀಗಾದಾಗ ಮತ್ತೆ ನಮ್ಮ ಭಾರತ ವಿಶ್ವಮಾನ್ಯವಾಗುತ್ತೆ. ಧನ್ಯವಾದ ಅಹೋರಾತ್ರ.